ಕರುನಾಡಿನಲ್ಲಿ ಕಮಲ ರಣಕಹಳೆ ಮೊಳಗಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ವಿರುದ್ಧ ಅಮಿತ್ ಶಾ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಮಿತ್ ಶಾ ಕರ್ನಾಟಕ ಪ್ರವಾಸದಲ್ಲಿದ್ದಾರೆ. ನಿನ್ನೆ ಮಂಡ್ಯ ಮತ್ತು ಬೆಂಗಳೂರಿನ ಎರಡು ಕಾರ್ಯಕ್ರಮದಲ್ಲಿದ್ದರು. ಇವತ್ತು ಕೂಡ ಕರುನಾಡಿನಲ್ಲಿ ರಣಕಹಳೆಯನ್ನು ಮೊಳಗಿಸಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ವಿರುದ್ಧ ಅಮಿತ್ ಶಾ ವಾಗ್ದಾಳಿ ಮಾಡಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧ ಕೂಡ ಅಮಿತ್ ಶಾ ಕಿಡಿಕಾರಿದ್ದಾರೆ. ನೀವು ಪ್ರಧಾನಿಯಾಗಿದ್ದೀರಿ, ಸಿಎಂ ಆಗಿದ್ದೀರಿ, ಏನು ಮಾಡಿಲ್ಲ, ನಾವೇನು ಮಾಡಿದ್ದೀವಿ ಅಂತ ನಮ್ಮ ಕಾರ್ಯಕರ್ತರು ಹೇಳ್ತಾರೆ. ನಾವು ಯಾವ ಪಾರ್ಟಿ ಜೊತೆಗೂ ಕೈ ಜೋಡಿಸಲ್ಲ, ಸ್ವತಂತ್ರವಾಗಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಬೆಂಗಳೂರಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ನೀಡಿದ್ದಾರೆ. ಮಾತನಾಡೋ ಬರದಲ್ಲಿ ಮತ್ತೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅನ್ನ ಜಾಡಿಸಿದ್ದಾರೆ, ವಾಗ್ದಾಳಿ ಮಾಡಿದ್ದಾರೆ. ಹಮೇಶಾ ಆಪ್ನೆ ಜೆಡಿಎಸ್ ಕೋ ವೋಟ್ ದಿಯಾ ಔರ್ ಕುಮಾರ್ ಸ್ವಾಮಿ ಜಿ ಕಾಂಗ್ರೆಸ್ ಕಿ ಗೋದಿ ಮೇ ಬೈಠ್ ಗಯೆ. ಮೈ ಆಜ್ ಕಹನೆ ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನ್ ಸಾಕಿ ಪ್ರತಿ ಆರು ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. कि एक बार भारतीय जनता पार्टी को पूर्ण बहुमत की सरकार दीजिए. 5 साल के अंदर ये परिवारवाद, ये भ्रष्टाचार और ये जातिवाद तीनों को भारतीय जनता पार्टी समाप्त करकर कर्नाटक के अंदर इस देशभक्त सरकार देने का काम करेंगे. मित्रों, ಇನ್ನು ಇದೇ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮಾತನಾಡಿದ್ರು. ಅವರೇನಂದ್ರು ಬನ್ನಿ ನೋಡೋಣ. ಅಂತಾರಾಷ್ಟ್ರೀಯ ರಾಷ್ಟ್ರೀಯ ರಾಜ್ಯದಲ್ಲಿ ಆರ್ಥಿಕ ಹಿಂಜರಿತೆಯಿಂದ ಇವತ್ತು ಈ ಒಂದು ಅಭಿವೃದ್ಧಿ ನಿಲ್ಲಬಾರದು ಅನ್ನೋಂಥ ಕಾರಣದಿಂದ ಕೋವಿಡ್ ಅನ್ನು ನಿರ್ವಹಣೆ ಮಾಡುತ್ತಾ ನಮ್ಮ ಆರ್ಥಿಕ ಪ್ರಗತಿಯನ್ನು ಸಾಧನೆ ಮಾಡುವಂತ ಪ್ರಯತ್ನಕ್ಕೆ ನಾವು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಈ ಕೆಲಸವನ್ನು ಮಾಡಿದ್ದೇವೆ. ಕೋವಿಡ್ ಅನ್ನು ನಿಯಂತ್ರಣ ಮಾಡಿದ್ದೇವೆ, ಆರ್ಥಿಕ ಸಬಲೀಕರಣವನ್ನು ಕೂಡ ನಾವು ಇವತ್ತು ಮಾಡಿದ್ದೆ ಬಂಧುಗಳು. ಕಳೆದ ವರ್ಷ ನಮ್ಮ ಬಜೆಟ್ನಲ್ಲಿ 71,000 ಕೋಟಿ ಸಾಲ ತಗೋಬೇಕಾಯಿತು. ಆದರೆ ನಾನು ಕೇವಲ 61,000 ಕೋಟಿಯಲ್ಲಿ ಅದನ್ನು ನಿಭಾಯಿಸಿದ್ದೇನೆ. 10,000 ಕೋಟಿ ಸಾಲ ತೆಗೆದುಕೊಳ್ಳದಂತೆ ನಿಭಾಯಿಸಿರುವಂಥದ್ದು ನಮ್ಮ ಕರ್ನಾಟಕ ಸರ್ಕಾರ. ಕೇಂದ್ರದ 10 ಹಲವಾರು ಯೋಜನೆಗಳು, 6,000 ಕಿಲೋಮೀಟರ್ ನ್ಯಾಷನಲ್ ಹೈವೇ ಇವತ್ತು ಮಾಡಿರುವಂಥದ್ದು, ನಮ್ಮ ರೈಲ್ವೆ, ನಮ್ಮ ಪೋರ್ಟ್ಗೆ ದೊಡ್ಡ ಆರ್ಥಿಕ ಶಕ್ತಿಯನ್ನು ತುಂಬಿದ್ದಾರೆ. ಎಲ್ಲಕ್ಕಿಂತ ದೊಡ್ಡದು ಜಲ್ ಜೀವನ್ ಮಿಷನ್ ಅಂತ ಮಾಡಿದ್ವಿ. ಪ್ರತಿಯೊಂದು ಮನೆಗೆ ಕುಡಿಯೋ ನೀರು ಕೊಡುವಂಥದ್ದು. ಸ್ವತಂತ್ರ ಬಂದು 75 ವರ್ಷ ಆದರೂ ಕೂಡ ಯಾವುದೇ ಪ್ರಧಾನಮಂತ್ರಿ ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನ್ ಸಾಕಿ ಪ್ರತಿ ಆರು ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.